ನೂತನ ಟಿವಿ ವಿಶೇಷ ಕಾರ್ಯಕ್ರಮ ಚಿತ್ತಾಣಿ ನುಡಿದ ಮನಕ್ಕೆ ಮತ್ತೊಮ್ಮೆ ಸ್ವಾಗತ. ಚಿತ್ತಾಣಿಯವರ ಪಾತ್ರ ಪ್ರಪಂಚ, ಅವರು ಪಾತ್ರದೊಳಗೆ ಹೋಗುವಂತ ರೀತಿಯನ್ನು ನೀವು ವಿವರಿಸ್ತಾ ಇದ್ದೀರಿ. ಅದ್ಭುತವಾದ ಪಾತ್ರ ನಿರ್ವಹಣೆ ಅವರದ್ದು. ಈಗ ಅನೇಕ ಜನರಿಗೆ ಒಂದು ಸಣ್ಣ ತಪ್ಪು ಕಲ್ಪನೆ ಇದೆ, ಚಿತ್ತಾಣಿಯವರು ಕೇವಲ ಶೃಂಗಾರ ಹಾಗೂ ರೌದ್ರಕ್ಕೆ ಹೆಸರಾದಂಥವರು, ಅದನ್ನು ಅತಿ ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಶುದ್ಧ ತಪ್ಪು ಅದು. ಯಾಕೆಂದ್ರೆ ನಾನು ಸಹ ಕಲಾವಿದನಾಗಿ ಅವ್ರ ಜೊತೆಗಿನ ಅನೇಕ ಪಾತ್ರಗಳನ್ನು ಮಾಡಿದ್ದೇನೆ, ಅನೇಕ ಪಾತ್ರಗಳನ್ನು ನೋಡಿದ್ದೇನೆ. ನಾನು ಚಿಕ್ಕನಿಂದಲೂ ನಾನು ಚಿತ್ತಾಣಿಯವರ ಅಭಿಮಾನಿ, ಚಿತ್ತಾಣಿಯವರ ಯಕ್ಷನ ನೋಡಿರುವುದೇ ಹೆಚ್ಚು. ನಾನು ಅನೇಕ ಪಾತ್ರಗಳು ತುಂಬಾ ಪ್ರಭಾವವನ್ನು ನನ್ನ ಮೇಲೆ ಬೀರಿವೆ ಚಿತ್ತಾಣಿಯವರ ಪಾತ್ರಗಳು. ಅದರಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ನಾನು, ಯಾಕೆಂದ್ರೆ ಚಿತ್ತಾಣಿಯವರು ತುಂಬಾ ಕಡಿಮೆ ಮಾಡಿದ ಪಾತ್ರ ಕರ್ಣ. ನಾನು ತಿಳಿದ ಹಾಗೆ ಈಗ ಕೌರವನ, ಭಸ್ಮಾಸುರನ, ಕೀಚಕನ ಅಥವಾ ರುದ್ರಕೋಪನ ಸ್ತ್ರೀಪಾತ್ರವನ್ನು ಕೂಡ ಮಾಡಿದ್ದಾರೆ. ಅವರು ನವರಸ ನಾಯಕರು, ಯಾವ ರಸಗಳನ್ನು ಲೀಲಾಜಾಲವಾಗಿ ಅಭಿನಯಿಸಿ ತೋರಿಸಬಲ್ಲ ಅತ್ಯುತ್ತಮ ಕಲಾವಿದರು ಅವರು. ಅಂಥವರು ಕರುಣಾರಸ ಪ್ರಧಾನವಾಗಿರುವಂತಹ ಕರ್ಣನ ಪಾತ್ರವನ್ನು ಮಾಡಿದರು. ನಾನು ಅವರು ಮಾಡಿದ್ದು ಕೇವಲ ಬೆರಳೆಣಿಕೆ ಪಾತ್ರದು ಕರ್ಣ. ತುಂಬಾ ಮಾಡಿದ್ರು ಹೌದು, ಕರ್ಣನ ಪಾತ್ರ, ಕರ್ಣಾವಸಾನದ ಕರ್ಣ ತುಂಬಾ ಕಡಿಮೆ. ನಾನು ಕೃಷ್ಣನ ಪಾತ್ರವನ್ನು ಮಾಡ್ಕೊಂಡು ನಿಂತ್ಕೊಡ್ತಿದ್ದೆ, ಮತ್ತು ಅಲ್ಲಿ ಆ ಕರ್ಣನ ಪಾತ್ರವನ್ನು ಮಾಡಿ ಕರ್ಣನ ಪ್ರವೇಶಕ್ಕೂ ಹಾಗೆ ಅದು ಎಂಥ ಮಿಂಚು. ಅದು ಬಹುಶಃ ಈ ಕೋಲ್ ಮಿಂಚು ಹೇಳುವ ಶಬ್ದ ಅವರಿಗೆ ಒಪ್ಪುವಷ್ಟು ಇನ್ನೊಬ್ರಿಗೆ ಒಪ್ಲಿಕ್ಕಿಲ್ಲ. ಅದು ಚಿತ್ತಾಣಿ ಅಂದ್ರೆ ಮಿಂಚೆ, ಒಂದು ರೀತಿ ಸ್ಫೂರ್ತಿಯ ಮೂರ್ತಿ. ಈಗ ಬೆಳೆಯುವ ಕಲಾವಿದರಿಗಂತೂ ಸ್ಫೂರ್ತಿಯ ಮೂರ್ತಿಯೇ ಚಿತ್ತಾಣಿ. ಅಂಥವರು ಕರ್ಣನ ಪಾತ್ರವನ್ನು ಮಾಡಿ ಪ್ರವೇಶನೂ ಹಾಗೆ, ಬೆಂಕಿ ಚೆಂಡು ಬಂದ ಹಾಗೆ, ಆಮೇಲೆ ಅಲ್ಲಿಂದ ಹೊರಡುವುದು, ಆ ಮಗನನ್ನು ಕಂಡು ದುಃಖ ಪಡುವುದು. ಕೊನೆಯ ದೃಶ್ಯವನ್ನು ಹೇಳ್ತೇನೆ ನಾನು, ಶಿವಶಿವ ಸಮರದವಳು ಕೈ ಸೋತೇನಲ್ಲ, ಅಯ್ಯೋ ದುರ್ಯೋಧನ ಇನ್ನು ಸಾಯ್ತಾನೆ ನಾನು ಕೈ ಸೋತೆ, ಅದನ್ನು ಇಷ್ಟು ಚೆನ್ನಾಗಿ ಅಭಿನಯಿಸಿದ್ರು. ನಾನು ಕೃಷ್ಣನ್ ಮಾಡ್ಕೊಂಡು ನಿಂತ್ಕೊಂಡವ, ಅರ್ಜುನ್ ಹತ್ರ ಬಾಣ ಬಿಡು ನೀನು ಹೇಳೋದೇ ಬೇಡ, ಆ ಪಾಪ ಕರ್ಣ ಬದುಕಿ ಅಂತ ನನಗನ್ನಿಸ್ತಾ ಇತ್ತು. ಅಂತ ಪ್ರಭಾವಶಾಲಿ ಅಭಿನಯ ಅವರದ್ದು, ಅಷ್ಟು ಪರಿಣಾಮಕಾರಿ ಅಭಿನಯ ಅವರದ್ದು. ನಾನು ಪಾಪ ಅವರನ್ನು ಕೊಲ್ಸೋದು ಬೇಡ ಅನ್ಸ್ತಪ್ಪ ಕೃಷ್ಣ ಮಾಡ್ಕೊಂಡು. ನಾನೇನು ಕಲಾವಿದಲ್ವಾ, ನಾನು ನನಗೀಗ ರಂಗಸ್ಥಳ ಹೊಸ್ತ, ಪಾತ್ರ ನೋಡೋದು ಹೊಸ್ತ, ಅಷ್ಟು ಹೊತ್ತಿಂದ ಕಲಾವಿದನ ಮನಸ್ಸಿನಲ್ಲ ಅದನ್ನು ಹುಟ್ಟಿಸಿದ್ರೋಳಾದ್ರೆ ಎಂತ ಪರಿಣಾಮವಾದಂತಹ ಅಭಿನಯ, ಅದು ಪರಿಣಾಮಕಾರಿ ಅಭಿನಯ. ಹಾಗೆ ತಲ್ಲೀನತೆ ಆ ಪಾತ್ರ ತಲ್ಲೀನ ಹಾಗೆ. ಇನ್ನು ಇನ್ನೊಂದನ್ನು ಹೇಳ್ತೇನೆ, ಇನ್ನೊಂದು ಕಲಾವಿದರನ್ನು ಸಿದ್ಧಪಡಿಸುವುದು ಅವ್ರು ಹೇಗೆ ಅಂತ. ಇದೇ ಕರ್ಣಾವಸಾನದ ಕರ್ಣನನ್ನು ನಾನು ಹುಬ್ಬಳ್ಳಿಯಲ್ಲಿ ಮಾಡಿದೆ, ಹುಬ್ಬಳ್ಳಿಯ ಸಂಘಟಕರು ಮಾಡಿಸಿದ್ರು. ಚಿತ್ತಾಣಿ ಅವರಿಂದ ತೋಟಿಮನೆಯವರಿಗೆ ಒಂದು ಸನ್ಮಾನ ಮಾಡಿಸ್ಬೇಕು ಅಂತ ಹೇಳಿದ್ರು. ಸನ್ಮಾನಕ್ಕಾಗಿ ಚಿತ್ತಾಣಿ ಅವರನ್ನು ಹುಬ್ಬಳ್ಳಿ ಕರೆಸ್ಕೊಂಡ್ರು. ನನ್ನ ಕರ್ಣನನ್ನು ನೋಡಿದ್ರು ತುಂಬಾ ತುಂಬಾ ಖುಷಿ ಪಟ್ಟಿದ್ದಾರೆ ಅವರು. ಅಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲದೆ ಖುಷಿ ಪಟ್ಟರು. ಆಮೇಲೆ ಒಳಗೆ ಬಂದವರು ಆ ಶಿವಶಿವ ಸಮರದವಳು ಕೈ ಸೋತೇನಲ್ಲ ಆ ಪದ್ಯಕ್ಕೆ ತೋಟಿ ನೀನು ಹಿಂದೆ ಮುಂದೆ ಇಷ್ಟು ಸಣ್ಣ ಹೆಜ್ಜೆ ಹಾಕಿ ಹೀಗೆ ಮಾಡಬೇಕಿತ್ತು ನಮಗೆ ಹೇಳ್ಕೊಟ್ಟು ಬಂದಿದ್ದಾರೆ, ಅತ್ಯುತ್ತಮ ಆಯ್ತು ಅವಳಿ. ಎಷ್ಟು ಆ ಕಲಾವಿದ ಮೇಲೆ ಇರುವ ಪ್ರೀತಿ ನೋಡಿ, ಸಣ್ಣ ಕಲಾವಿದ ಬೆಳಿಬೇಕು ಅವ, ಅಷ್ಟು ಚೆನ್ನಾಗಿ ಹೇಳ್ಕೊಡುವಂತ ಅಭ್ಯಾಸ ಅವರದ್ದು. ಹಾಗಾಗ ಆ ಚಿತ್ತಾಣಿಯವರು ನಿಜವಾದ ಕಲಾವಿದ. ಅಲ್ಲದೆ ಬಹುಶಃ ಇತ್ತೀಚೆಗೆ ಚಿತ್ತಾಣಿಯವರನ್ನ ನೋಡಿ ಅವರನ್ನ ಆದರ್ಶವಾಗಿ ಇಟ್ಕೊಂಡು ಕಲಾವಿದರು ಎಲ್ಲ ಬೆಳೀತಾ ಇದ್ದಾರೆ, ಬೆಳಿಬೇಕು. ಬಹುಶಃ ಚಿತ್ತಾಣಿಯ ಸಿಟ್ಟು ಈಗ ಸಭಾಯುತ ಮಟ್ಟು, ಕರ್ಕಿ ಮಟ್ಟು ಇದೆಲ್ಲ ಇದೆಯಲ್ಲ, ಇದ್ರ ರೀತಿಯ ಚಿತ್ತಾಣಿಯ ಮಟ್ಟು ಅಂತ ಮುಂದೆ ಬೆಳಿಬಹುದಾ? ಬೆಳಿಬೇಕು, ಕಲಾವಿದರು ಅದನ್ನು ಬೆಳೆಸಬೇಕು. ಯಾಕೆಂದ್ರೆ ಒಳ್ಳೆಯ ಗುಣ ಯಾರಲ್ಲಿದ್ರು ಯಾರು ಸ್ವೀಕಾರ ಮಾಡಬೇಕು. ನಾನೀಗ ಚಿತ್ತಾಣಿಯವರ ಹತ್ರ ಇರುವಂತ ಒಳ್ಳೆಯದನ್ನ ಯಾರು ಸ್ವೀಕಾರ ಮಾಡಲಿ, ಇದು ಚಿತ್ತಾಣಿಯವರದ್ದು ಹೆಮ್ಮೆಯಿಂದ ಹೇಳಿ ಅಂತ ನಾನು ಹೇಳುವುದು. ಅಲ್ಲಿ ಆ ಚಿತ್ತಾಣಿಯವರು ಅದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಆದ್ರೆ ಚಿತ್ತಾಣಿಯವರ ಚಿಂತನೆ ಇದೆ, ಶ್ರಮ ಇದೆ ಅಲ್ಲಿ. ಅವರು ಮಾಡಿದ್ದನ್ನ ನಾನು ಮಾಡಿದ್ದು ಅಂತ ಯಾವ ದಶಕಗಳ ಅವರ ತಪಸ್ಸು ಖಂಡಿತ ಹೌದು. ಚಿತ್ತಾಣಿಯವರಿಂದ ನಾನು ಕಲ್ತಿದ್ದೇನೆ, ನಾನು ಪಡ್ಕೊಂಡಿದ್ದೇನೆ ಹೆಮ್ಮೆಯಿಂದ ಎದೆ ತಟ್ಟು ಹೇಳ್ಕೊಂಡು. ಇವತ್ತಿನ ಎಲ್ಲಾ ಕಲಾವಿದರುಗಳು ಚಿತ್ತಾಣಿಯವರಿಂದ ಪಡ್ಕೊಂಡಿದ್ದಾರೆ ಅಂತ ಒಪ್ಪಿಕೊಳ್ಳುವಂತ ದೊಡ್ಡ ಗುಣವು ಕಲಾವಿದರಿಗೆ ಬರಲಿ ಅಂತ ನಾನು ಹಾರ್ದಿಕವಾಗಿ ಆಶಿಸ್ತೇನೆ. ಮತ್ತೆ ಚಿತ್ತಾಣಿಯವರಂತ ಇನ್ನೊಂದು ಚಿತ್ತಾಣಿ ಆಗ್ತಾನೆ ಅನ್ನುವ ನಾವು ಯಾವ ನಿರೀಕ್ಷೆನೂ ಇಟ್ಟುಕೊಳ್ಬೇಡ, ಆಗಲೇ ಅನ್ನೋ ಆಸೆಯನ್ನು ಅಷ್ಟೇ ಇಟ್ಟುಕೊಳ್ಳುವ. ಯಾಕೆಂದ್ರೆ ಚಿತ್ತಾಣಿ ಚಿತ್ತಾಣಿ ಯಕ್ಷಾನ್ ಚಿತ್ತಾಣಿ ಒಬ್ಬನೇ, ಆ ಚಿತ್ತಾಣಿಯವರು ಹತ್ತು ಹಲವು ಆಸೆಗಳಿರಬಹುದು. ಪ್ರಧಾನವಾಗಿ ನೋಡಿ, ನಿಮಗೆಲ್ಲ ತಿಳಿದಂತ ವಿಷಯ, ಸುದೀರ್ಘ ಕಾಲ ಮೇಳದ ತಿರುಗಾಟವನ್ನು ಮಾಡಿದ್ರು. ತಿರುಗಾಟ ಮೇಳದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ನಟನಾಗಿ ವ್ಯವಹರಿಸಿದ್ರು. ಆಮೇಲೆ
ವೀರಾಂಜನೇಯ ಯಕ್ಷಗಾನ ಮಂಡಳಿ ಎಸ್ ಜಿ ಭಟ್ರು ಅಲ್ಲಿ ಅವ್ರು ಚಿಟ್ಟಾಣಿಯವ್ರ ಶ್ರಮ ಎಷ್ಟಿದೆ, ಧ್ಯೇಯ ಧೋರಣೆಗಳು ಎಷ್ಟು ಅನ್ನೋದನ್ನು ಎಸ್ ಜಿ ಭಟ್ರು ಚೆನ್ನಾಗಿ ತಿಳ್ಕೊಂಡವರಿದ್ದಾರೆ ಅಂತ ಅಂದ್ಕೊಳ್ತೇನೆ. ಅದನ್ನು ಮಾಡಿದ್ರು, ಆ ಮೇಳ ಊರ್ಜಿತ ಅವಸ್ಥೆಯಲ್ಲಿ ಇರಬೇಕು, ಅದು ಚಿಟ್ಟಾಣಿಯವರನ್ನು ಪ್ರತಿನಿಧಿಸುವಂತಹ ಮೇಳ ಆಗಿ ಹೊರಡಲಿ ಎಂದು ನಾನು ಹಾರ್ದಿಕವಾಗಿ ಆಶಿಸ್ತೇನೆ. ಮತ್ತೆ ಚಿಟ್ಟಾಣಿಯವರ ಆ ಬಯಕೆಗಳು ಈಡೇರಲಿ. ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಿದ್ದಾರೆ, ಅಲ್ಲಿ ಶಂಭು ಹೆಗ್ಡೇರ್ ಇದ್ದಾರೆ, ಮಾಬಲ ಹೆಗ್ಡೇರ್ ಇದ್ದಾರೆ, ಶಿವರಾಮ ಹೆಗ್ಡೇರ್ ಇದ್ದಾರೆ, ಅಲ್ಲೇ ಒಂದು ಯಕ್ಷಗಾನ ಆಗ್ತದೆ, ನಟರಾಜನ್ ಸನ್ನಿಧಾನಕ್ಕೆ ಹೋಗಿದ್ದಾರೆ, ಇಲ್ಲಿ ಈ ನಟರೆಲ್ಲ ಸೇರ್ಕೊಂಡಿದ್ದಾರೆ ಅಲ್ಲಿ. ಅಲ್ಲಿ ಅವ್ರಿಗೆ ಸದ್ಗತಿ, ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಎಂದು ಹಾರ್ದಿಕವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜೊತೆಗೆ ಚಿತ್ತಾಣಿ ಅವರಿಗೆ ಒಂದಷ್ಟು ಆಸೆಗಳಿತ್ತು, ಸಾಯುವಾಗಲೂ ಕೂಡ ಒಂದಷ್ಟು ಆಸೆಗಳಿತ್ತಂತೆ. ನಾನು ಶಂಭು ಹೆಗಡೆಯವರಂತೆ ರಂಗದ ಮೇಲೆ ಪ್ರಾಣವನ್ನು ಹೊಂದಬೇಕು. ಅದನ್ನ ನಾನು ಒಂದು ಪತ್ರಿಕೆಯ ಸಂದರ್ಶನಕ್ಕೆ ಹೋದಾಗ ನನ್ನ ಹತ್ರ ಹೇಳಿದ್ರು, ನಾನೇ ಕೇಳಿದ್ದೇನೆ. ನಾನು ಹೀಗೆ ಸಹಜವಾಗಿ ಕೇಳಿದೆ, ಚಿತ್ತಾಣಿ ಅವರು ನಿಮ್ಗೆ ಕೊನೆಯ ಆಸೆ ಏನಿದೆ? ನನಗೆ ಕೇಳ್ಬೇಕು ಅಂತ ತುಂಬಾ ಆಸೆ, ಬರೀದೇ ಇದ್ರು ತೊಂದ್ರೆ ಎಲ್ಲಾರದ ಕೇಳ್ಬೇಕು ನನಗೆ ಆಸಿದೆ. ಹಾಗಾಗಿ ಕೇಳಿದೆ. ಕೇಳಿದಾಗ ಅವ್ರು ಹೇಳಿದ್ದು ಅಂದ್ರೆ, ನನಗೆ ವೇಷ ಕಟ್ಟಿದ್ದಾಗ ಸಾವಿರಾರು ಪ್ರೇಕ್ಷಕರ ಮುಂದೆ, ನನ್ನ ಅಭಿಮಾನಿಗಳ ಮುಂದೆ ಆ ವೇಷದ ಪಾತ್ರದ ಆ ಪಾತ್ರದಲ್ಲಿ ಇರುವಾಗಲೇ ನನ್ನ ಕೊನೆಯಾಗಬೇಕು ಎನ್ನುವುದು ನನ್ನ ಆಸೆ ಅಂತ ಹೇಳಿದ್ರು. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾವು ಅಭಿಮಾನಿಗಳಾಗಿ ಹೇಳೋದಿಷ್ಟೇ, ಅವರ ಆ ಕೊನೆಯಾಸೆ ಈಡೇರದಿದ್ರು ಕೂಡ ಅವರ ಸಾವಿನ ನಂತರದಲ್ಲಾದರೂ ಅವರ ಲಕ್ಷಾಂತರ ಅಭಿಮಾನಿಗಳು ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿದ್ರು. ಬಹುಶಃ ಅದವರಿಗೆ ಸಮಾಧಾನ ತಂದಿರ್ಬೋದು. ಮತ್ತೆ ಕೊನೆಯ ಇದರಲ್ಲಿ ಕರ್ಣನ ವೇಷದಲ್ಲಿ ಅವರನ್ನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು. ಅದು ತುಂಬಾ ಅವರ ಕೊನೆಯ ಆಸೆಯನ್ನು ಅರಿತಿದ್ದವರಿಗೆ ಮನಸ್ಸಿಗೆ ತುಂಬಾ ಅವರು ಅವರು ಕೇಳ್ಕೊಂಡಿದ್ರಂತೆ, ತಾನು ನಾಳೆ ಕರ್ಣನ ಮಾಡಬೇಕು ಇಲ್ಲಿ, ಅವತ್ತು ನವರಾತ್ರಿ ಆಟದಲ್ಲಿ ಬಂಗಾರ ಮಕ್ಕಿಯಲ್ಲಿ ಅಂತ ಹೇಳಿದ್ರು. ಆ ಬಣ್ಣದವರಿಗೆ ಹೇಳಿದ್ರು, ಆ 26ನೇ ತಾರೀಕಿಗೆ ಕರ್ಣ ಆಗ್ಬೇಕಿತ್ತು ಅವರಿದು, ಅನಾರೋಗ್ಯ ಆಯ್ತು. ನಿಜವಾಗಿ ವೇಷ ಕಳಚದವರು ಅವರು ಅನಾರೋಗ್ಯ ಆಗಿ ಮಾರನೇ ದಿನನೇ ಆಸ್ಪತ್ರೆಗೆ ಹೋದ್ರು. ಅದಕ್ಕೆ ಆ ಬಣ್ಣದ ಇವರು ಪೆಟ್ಟಿಗೆಯವರು ನಿನ್ನೆ ಬಂದು, ಪಾಪ ತನಗೆ ಹೀಗಾಗಿದೆ ಅವ್ರು ಹೇಳೇ ಬಿಟ್ಟಿದ್ರು, ಏನ್ ಮಾಡ್ಲಿ ಅಂದ್ರೆ ಅವಕಾಶ ಕೊಟ್ಟಿವಿ. ಹಾಗಾಗಿ ಮುಖವರ್ಣಿಕೆ ಬಂತು. ನಾವು ಚಿತ್ತಾಣಿ ಅವರಂತ ಈ ಮಹಾನ್ ನಟರಿಂದ ನಾವು ಕಲಿಯಬೇಕಾದದ್ದು ಅಂತಂದ್ರೆ, ಅವರ ಕೆಲವೊಂದು ಗುಣಗಳನ್ನ ನಾವು ಅದನ್ನ ಅರಿತುಕೊಂಡ್ರೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ನಾವು ಅವರಿಗೆ ಸಲ್ಲಿಸುವಂತ ನಿಜವಾದ ಶ್ರದ್ಧಾಂಜಲಿ ಆಗ್ತದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಅವರು ಅಷ್ಟು ದೊಡ್ಡ ಕಲಾವಿದರಾಗಿ ಬೆಳೆದ್ರು ಕೂಡ ಅವರಿಗೆ ತಾನು ನಡೆದು ಬಂದ ದಾರಿ ಮರೆತಿರ್ಲಿಲ್ಲ ಅವರು. ಬಹುಶಃ ನಾವು ಇವತ್ತು ಎಲ್ಲ ಕಲಾವಿದರಲ್ಲಿ ದೊಡ್ಡ ದೊಡ್ಡ ಕಲಾವಿದರಿರ್ತಾರೆ, ಸಿನಿಮಾ ನಟರಿರ್ತಾರೆ, ಅವರಿಗೆ ತಾವು ಎಲ್ಲಿಂದ ಬಂದಿದ್ದೇವೆ ಹೇಳೋದೇ ಮತ್ತೆ ಹೋಗ್ತದೆ ಆ ಒಂದು ಹಂತಕ್ಕೆ ಮುಟ್ಟಿದ ಮೇಲೆ. ಆದ್ರೆ ಇವರು ಆ ರೀತಿ ಇರಲಿಲ್ಲ. ಇದೊಂದು ಅಂಶವನ್ನು ನಾನು ಈ ನಡುವೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಿನಿಮಾ ನಟರಿಗೆ ಇರೋ ಸಮಾಜದಲ್ಲಿ ಇರೋ ಏನು ಇದಿದೆ ಅದು ಯಕ್ಷಗಾನದವರಿಗೆ ಇಲ್ಲ. ಬಹುಶಃ ಯಕ್ಷಗಾನ ಆ ಮಟ್ಟಕ್ಕೆ ಏರ್ಬೇಕು. ಅಂತಿಮವಾಗಿ ಭಾಗವತರು ಚಿತ್ತಾಣಿಯವರಿಗೆ ಅತಿ ಪ್ರೀತಿಯಾದ ಗಾನದ ಮೂಲಕ ಪದ್ಯದ ಮೂಲಕ ಶ್ರದ್ಧಾಂಜಲಿ ಕೊಡಬೇಕು. ಗದಾಯುದ್ಧದ ಒಂದು ಭಾಮಿನಿ ಸಂಜೆಯ ಬಂದ ಪಡವಿಪಾಲಕ ಭಾಗ್ಯದಾಯಕ ಇದನ್ನೆಲ್ಲ ಹೇಳಿ ಆಮೇಲೆ ತನ್ನ ಅನಿಸಿಕೆಯನ್ನ ಇಡೀ ಕುರುಕುಲದ ಬಗ್ಗೆ ಅನಿಸಿಕೆಯನ್ನು ಹೇಳ್ತಾನೆ. ಆದಡಲೆ ಸಂಜಯನೇ ನೀ ಕೇಳು ಆದಿ ಸುಕೃತ ವಿಶಾಲ ವನವಧು ಆದಿ ಸುಕೃತ ವಿಶಾಲ ವನವಧು ಸೀ ಜಯ ಸಿರಿಯು ಜಂಗುಳವ ಜಾರಿದರೆ ಆಧರಿಸುವವರ್ಯಾರು ಆಧರಿಸುವವರ್ಯಾರು ವಿಧಿ ವಿಧಿ ಬರೆಯದಾದಿ ಅಕ್ಷರಕ್ಕೆ ಪ್ರತಿಕೂಲಾದಿಯುಂಟೆ ಎಂದು ಕಂಬನಿ ದುಂಬು ತುಸುರಿದನು
ಧನ್ಯವಾದ. ಇವತ್ತಿನ ಈ ಚಿತ್ತಾಣಿ ನುಡಿದ ಮನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಚಿತ್ತಾಣಿಯವರು ಅಮರರಾಗಿದ್ದಾರೆ. ಅವರ ಕಾಯ ಇಲ್ಲದೇ ಇರಬಹುದು, ಆದರೆ ಅವರು ನಮ್ಮೆಲ್ಲರ ಹೃದಯದಲ್ಲಿ ನಟ ಸಾಮ್ರಾಟನಾಗಿ ಸ್ಥಾನ ಪಡೆದಿದ್ದಾರೆ. ಇದು ಇವತ್ತಿನ ನೂತನ ಟಿವಿಯ ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.